ನಮ್ಮ ಅಣ್ಣವರು ಗಾಡಿ ಒರೆಸ್ತಾ ಇದ್ದಾರೆ ಫ್ರೆಂಡ್ಸ್, ಕ್ಲೀನ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಬ್ಲಿ ಚೆರ್ರಿ ಕನ್ನಡ ಬ್ಲಾಗ್ಸು. ಇವಾಗ ನಾವು ಫ್ಯಾಮಿಲಿ ಸಮೇತ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಈಗ ನಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಧನುರ್ಮಾಸ ಶುರುವಾಗಿದೆ ಅಂತ. ಸೊ ಈ ದಿನ ಟೆಂಪಲಲ್ಲಿ ನಮ್ಮ ಹೆಸರು ಮೇಲೆ ಈ ದಿನ ಪೂಜೆ ಮಾಡ್ತಾ ಇದ್ದಾರೆ ಧನುರ್ಮಾಸವನ್ನು. ಸೊ ಹಾಗಾಗಿ ಫ್ಯಾಮಿಲಿ ಸಮೇತ ನಾವು ಬೇಗನೆ ಎಲ್ಲರೂ ಫ್ರೆಶಪ್ ಆಗಿ ರೆಡಿ ಆಗಿ ಇವಾಗ ಟೆಂಪಲ್ ಹತ್ರ ಬಂದಿದ್ವಿ. ಯಾವ ರೀತಿ ಧನುರ್ಮಾಸ ಪೂಜೆ ಮಾಡ್ತಾರೆ ಅನ್ನೋದು ಕಂಪ್ಲೀಟ್ ಆಗಿ ತೋರಿಸ್ತೀನಿ, ಬನ್ನಿ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ, ಪ್ರತಿ ಒಬ್ಬರದು ಒಂದೊಂದು ಡೇ ಒಬ್ಬೊಬ್ಬರು ಮನೆಯವ್ರದ್ದು ಪೂಜೆ ಇರುತ್ತೆ ಇಲ್ಲಿ. ಹಾಗಾಗಿ ಈ ದಿನ ನಮ್ಮದಿರುವ ಕಾರಣ ನಾವೆಲ್ಲ ಬಂದು ಕೂತ್ಕೊಂಡಿದ್ದೀವಿ. ಇನ್ನು ಗುರುಗಳು ಬಂದಿಲ್ಲ, ಗುರುಗಳು ಬಂದ ಮೇಲೆ ನಾವು ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಸೊ ಏನೇನು ಬೇಕು ಪೂಜೆಗೆ ಎಲ್ಲ ತೊಗೊಂಡು ಬಂದಿದ್ದಾರೆ ಇಲ್ಲಿ ನಮ್ಮ ಅಮ್ಮನವರು. ಸೊ ಇಲ್ಲಿ ನಮ್ಮ ಬಾವಿ ಕಿತ್ಕೊಂಡಿದ್ದಾರೆ. ಅವಳಂತರೂ ಫೋನ್ ಇದ್ದುಬಿಟ್ರೆ ಸಾಕು, ಈಗಿನ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಫೋನೇ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಅದಿಲ್ಲಾಂದರೆ ಅವರೇನು ಟೈಮ್ನೇ ಸ್ಪೆಂಡ್ ಮಾಡಲ್ಲ. ಹಾಗಾಗಿ ನಾವು ಇಲ್ಲಿ ನಮ್ಮ ವಾಸವಿ ಮಾತೆ ಕನ್ನಿಕಾ ಪರಮೇಶ್ವರ ಮುಂದೆ ನಿಂತ್ಕೊಂಡು ಒಂದೆರಡು ಫೋಟೋ ಆಗಿರ್ಬೋದು, ವೀಡಿಯೋ ಆಗಿರ್ಬೋದು, ಎಲ್ಲವನ್ನು ಇಲ್ಲಿ ನಮ್ಮ ಬಾವಿಯವರು ನಾವು ನಿಂತ್ಕೊಂಡು ಸೇರಿ, ಸೊ ಎಲ್ಲರೂ ಫ್ಯಾಮಿಲಿಸ್ ನಿಂತ್ಕೊಂಡು ನಾವು ತೆಗೆಸ್ಕೊಳ್ತಾ ಇದ್ವಿ. ಇವಾಗ ಆಲ್ಮೋಸ್ಟ್ ಗುರುಗಳು ಬಂದು ಅಲ್ಲಿ ಏನೇನೋ ಪ್ರೊಸೀಜರ್ ನಡೆಸ್ತಾ ಇದ್ರು. ಇವಾಗ ನಾವೆಲ್ಲರೂ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡಿ, ನಮ್ಮ ಅಣ್ಣನ ಮಗಳು ಬರ್ತಾನೆ ಇಲ್ಲ ಪೂಜೆಗೆ ಕರೆದ್ರೆ, ಅದಕ್ಕೆ ಗುರುಗಳು ಕರಿತಾ ಇದ್ದರು. ಇವಾಗ ಅಲ್ಲಿ ಪ್ರಸಿದ್ಧಕ್ಕಾಗಿ ಕಿಚಿಟ ಆಗಿರ್ಬೋದು, ಸಿರ ಆಗಿರ್ಬೋದು ಮಾಡ್ತಾರೆ, ಅವರು ಗುರುಗಳೇ ಮಾಡಿರ್ತಾರೆ. ನಾವು ಇಷ್ಟಂತ ಅಮೌಂಟ್ ಅಥವಾ ಧಾನ್ಯಗಳನ್ನು ಕೊಟ್ಟರೆ ಅವರೇ ರೆಡಿ ಮಾಡ್ತಾರೆ ಅಲ್ಲಿ. ಇವಾಗ ಎಲ್ಲ ದೇವರಿಗೆ ನೈವೇದ್ಯ ಬಡಿಸ್ತಾ ಇದ್ದಾರೆ ಅಲ್ಲಿ. ಇವಾಗ ನೋಡ್ಬೋದು ಆಗಲೇ ಮಂಗಳಾರತಿ ಆಗಿದೆ. ಸೊ ಇವಾಗ ಎಲ್ಲರೂ ನಾವು ನಮಸ್ಕಾರ ಮಾಡ್ಕೊಂಡು ಇವಾಗ ನಾವು ಇದನ್ನ ಎಲ್ಲರೂ ನಾವು ಟೆಂಪಲ್ಲಿಗೆ ಬಂದಿದ್ವಿ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಧನುರ್ಮಾಸ ಪೂಜೆ ಇರುತ್ತೆ ಅನ್ನೋದು. ಇವಾಗ ನಮ್ಮ ಫ್ಯಾಮಿಲಿ ಸಮೇತ ಟೆಂಪಲ್ಲಿಗೆ ಬಂದಿದ್ವಿ, ನಗರೇಶ್ವರ ಟೆಂಪಲ್ಲಿಗೆ. ಎಲ್ಲ ಪೂಜೆ ಚೆನ್ನಾಗಾಯಿತು. ಇವಾಗ ಎಲ್ಲ ಪ್ರಸಾದ ತೊಗೊಂಡು ಮನೆಗೆ ಹೋಗಬೇಕು. ಸೊ ತುಂಬನೇ ಖುಷಿ ಆಗುತ್ತೆ ಇವಾಗ, ಒಂದ್ರಿಂದ ಪೂಜೆಗಳು ಸ್ಟಾರ್ಟ್ ಆಗ್ತಾನೆ ಇದೆ. ಪೂಜೆ ಎಲ್ಲ ಚೆನ್ನಾಗಾಯಿತು. ಇವಾಗೆಲ್ಲರೂ ನಾವು ಮನೆಗೆ ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಕಂಟಿನ್ಯೂ ಆಗಿ ಪೂಜೆ ಮೇಲೆ ಪೂಜೆ ಆಗ್ತಿದೆ, ಏನಂದ್ರೆ ಟ್ರಾವೆಲ್ ಆಗ್ತಿದೆ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಇಲ್ಲಿ ನೋಡಿ, ನಮ್ಮ ಊರಲ್ಲಿ ಕೋಟೆ ಇದೆ. ಯಾಕಂದರೆ ಅಲ್ಲಿ ಕೃಷ್ಣದೇವರ ಒಡೆಯರು ಆಳಿದಂಥ ಇದು ಜಾಗ. ಸೊ ಹಾಗಾಗಿ ಎಲ್ಲ ಕಡೆ ಒಂಚೂರು ಚೂರು ಡ್ಯಾಮೇಜ್ ಆಗಿದೆ, ಇನ್ನು ಕೆಲವೊಂದಿಷ್ಟು ಇದೆ. ಸೊ ಈ ಕೋಟೆ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಒಳಗಡೆ ಇನ್ನೂ ತುಂಬಾ ಚೆನ್ನಾಗಿದೆ. ನೋಡೋಣ, ಇವರು ಸಿಕ್ಕಾಗ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ, ನಾವು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಕ್ಕೆ ಅಂತ ನಾವು ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಟೆಂಪಲ್. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಪಪ್ಪ ಇಬ್ಬರೇ ಬಂದಿರೋದು ಟೆಂಪಲ್ಗೆ. ನಿಮಗೆ ಹೇ ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಬ್ಲಿ ಚೆರ್ರಿ ಕನ್ನಡ ಬ್ಲಾಗ್ಸ್. ಸೊ ಈ ದಿನ ನಾವೆಲ್ಲಿದ್ದೀವಿ ಅಂದರೆ, ತೃತೀಯ ಮಂತ್ರಾಲಯ ಅಂತ ಇಲ್ಲಿ ಕರೀತಾರೆ, ಮುದ್ಗಲಲ್ಲಿ ಇದೆ ರಾಘವೇಂದ್ರ ಸ್ವಾಮಿಗಳ ಮಠ. ಸೊ ಇದು ನಮ್ಮ ತವ್ರ ಮನೆಯಲ್ಲಿ ಈ ಊರಿಗೆ ಬಂದಾಗ ನಾನು ಪ್ರತಿ ಸಲ ಕೂಡ ನಾನು ರಾಘವೇಂದ್ರ ಸ್ವಾಮಿಗಳ ದರ್ಶನ ಅಂತರೂ ಮಾಡೇ ಹೋಗೋದು ಊರಿಗೆ. ಸೊ ಈ ಗಣೇಶನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ, ನನ್ನ ಮೇಲೆ ದಯ ಪಾಲಿಸಲಿ ಅಂತ ಹೇಳ್ತಾ ಬನ್ನಿ. ಇವಾಗ ನಿಮಗೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಸೋಕ್ಕೆ ಕರ್ಕೊಂಡೋಗ್ತೀನಿ. ಇಲ್ಲಿ ಕೂಡ ಆರಾಧನೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವಾಗ ನೋಡ್ತಾ ಇರ್ಬೋದು ನಾನು ಟೆಂಪಲ್ ತೋರಿಸ್ತಾ ಇದ್ದೆ ನೋಡಿ, ಎಷ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಹಾಗಾಗಿ ನಾವು ಮನೆಯಿಂದ ದೇವರಿಗೆ ಏನೆಲ್ಲ ತೊಗೊಂಡು ಬಂದಿರ್ತೀವಿ ಅವನ್ನ ಗುರುಗಳಿಗೆ ಕೊಡ್ತಾ ಇದ್ದೀವಿ ಪೂಜೆ ಮಾಡೋಕ್ಕೋಸ್ಕರ. ಸೊ ರಾಘವೇಂದ್ರ ಅವರ ದರ್ಶನ ನಿಮ್ಗೆ ಸದಾ ನಿಮ್ಮ ಮೇಲೆ ಇರಲಿ, ನಮ್ಗೆ ಕೂಡ ದೇವರ ಅನುಗ್ರಹ ಸದಾ ಇರಲಿ ಅಂತ ನಾನು ಬೇಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಪಪ್ಪ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕೋತಿಗಳು ನೋಡಿ ಎಷ್ಟು ಬರ್ತಾ ಇದ್ದಾವೆ ಅಂದರೆ, ನಮ್ಮ ಪಪ್ಪ ಬಿಸ್ಕೆಟ್ ತೊಗೊಂಡು ಬಂದಿದ್ರು, ಪ್ರತಿ ಸಲ ಬರುವಾಗ ಏನಾದರೂ ಒಂದು ತೊಗೊಂಡು ಬಂದಿರ್ತಾರೆ ಕೋತಿಗಳಿಗೆ ಕೊಡೋಣ ಅಂತ. ಹಾಗೆ ಮಂಗಳಾರತಿ ಆಯಿತು, ಇವಾಗ ಎಲ್ಲರೂ ಮಂಗಳಾರತಿ ತೊಗೊಳ್ತಾ ಇದ್ದೀವಿ. ನಿಮಗೆ ಕೂಡ ಅಲ್ಲಿಂದನೇ ನೀವು ಮಂಗಳಾರತಿನ ತೊಗೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಹತ್ರ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಇದು ವೆಂಕಟರಮಣ ಟೆಂಪಲ್ಲು. ಇವಾಗ ಬನ್ನಿಲ್ಲಿ ಈಶ್ವರ ದರ್ಶನ ಮಾಡಿಸ್ತೀನಿ. ಇವಾಗ ನಾವು ಕೂಡ ಇಲ್ಲಿ ಇದು ಚಾರ್ಮಿನರ್ ನೋಡಿ ತೋರಿಸ್ತಾ ಇದ್ದೀನಲ್ಲ, ಇವಾಗೆಲ್ಲ ದರ್ಶನ ಮಾಡಿದ ನಂತರ ನಾವು ನೆಕ್ಸ್ಟ್ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ರಿಟರ್ನ್ ಬರೋಷ್ಟರಲ್ಲಿ ಟೆಂಪಲ್ನ ಗುರುಗಳು ಕ್ಲೋಸ್ ಮಾಡಿದರೆ, ಸೊ ಔಟ್ ಸೈಡಿಂದನೇ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ. ಯಾಕಂದರೆ ಇಲ್ಲಿ
ಬೇಗ ಮಾರ್ನಿಂಗ್ ಬೇಗ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲಾಂದರೆ ಈವ್ನಿಂಗ್ ಟೈಮ್ ಜಾಸ್ತಿ ಬರ್ತಾರೆ ಟೆಂಪಲ್ಗೆ. ನಾವಿದೇನೆ ಯಾಕಪ್ಪ ಜಲ್ದಿ ಬಂದಿದ್ದು ಅಂದರೆ ನಾವು ಊರಿಗೆ ಹೋಗಬೇಕು ಈವ್ನಿಂಗು, ಬರೋಕ್ಕೆ ನಮಗೆ ಟೈಮ್ ಸಿಗಲ್ಲ ಅಂತ ನಾನು ನಮ್ಮ ಪಾಪ ಮಾರ್ನಿಂಗ್ ಬೇಗ ಬಂದುಬಿಟ್ಟಿದ್ವಿ. ಈವ್ನಿಂಗ್ ಆದರೆ ಚೆನ್ನಾಗಿರುತ್ತೆ ಇಲ್ಲಿ. ನಮ್ಮ ಊರಲ್ಲಿ ಕೂಡ ಮೊಹರಂ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಬೇರೆ ಊರ ಕಡೆಯಿಂದ ನಮ್ಮ ಊರಿಗೆ ತುಂಬ ಜನನೇ ಜಾತ್ರೆಗೆ ಬರ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ನಮ್ಮ ಮನೆ ಮುಂದೆ, ಯಾಕಂದರೆ ಪಾಪ ಏನಾದರೂ ಕೊಟ್ಟೆ ಕೊಡ್ತಾರೆ, ಅಕ್ಕಿ ಗೋಧಿ ರೊಟ್ಟಿ ಆಗಿರ್ಬೋದು ಚಪಾತಿ, ಸೊ ಹಾಗಾಗಿ ನಮ್ಮ ಮನೆ ಮುಂದೆ ಆಕಳ ಎಲ್ಲ ಬಂದು ನಿಂತ್ಕೊಳ್ತವೆ. ನಮ್ಮ ಮಮ್ಮಿ ಕೂಡ ಊಟಕ್ಕೆ ಏನೇನು ಬೇಕೋ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ವಾ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೊ ನೀವು ಬನ್ನಿ, ನಾವು ಊಟ ಮಾಡ್ತಾ ಇದ್ದೀವಿ, ನೀವು ಕೂಡ ಊಟ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪಾಪ ಬಂದುಬಿಟ್ಟು ಗುಲ್ಕನ್ ತೊಗೊಂಡು ಬಂದಿದ್ದಾರೆ ನಾವು ಊರಿಗೆ ಹೋಗೋಕ್ಕೆ. ಇದು ಬಂದುಬಿಟ್ಟು ಮಧ್ಯಾಹ್ನದ ಊಟ, ಸೊ ಅದು ಮಾರ್ನಿಂಗ್ ಊಟ ಐತಿ, ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ಈ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನಾವು ಪ್ರತಿ ಸಲ ಒಲೆ ಮುಂದೆ ಪೂಜೆ ಮಾಡಬೇಕಾದ್ರೆ ರಂಗೋಲಿ ಹಾಕಿದ ನಂತರ ಕುಂಕುಮ ಅರಿಶಿನ ಹಚ್ಚಿದ ಮೇಲೇ ಪೂಜೆ ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಮಧ್ಯಾಹ್ನ ಊಟ ರೆಡಿ ಮಾಡ್ತಾ ಇದ್ದೀವಿ ನಾವು. ತುಂಬಾ ಬೇಜಾರಾಗ್ತಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ತವ್ರ ಮನೆ ಎಷ್ಟು ದಿನ ಇದ್ದರೂ ಕೂಡ ನಮಗೆ ಇನ್ನೂ ಇರಬೇಕು ಅನ್ನಿಸ್ತಾ ಇರುತ್ತೆ. ನಮ್ಮ ಹಸ್ಬೆಂಡ್ ಬಂದು ಕರ್ಕೊಂಡು ಹೋಗ್ತೀನಿ ಅಂದಾಗ ತುಂಬಾ ಅಳು ಬಂತು. ಇನ್ನೂ 1-5 ಡೇಸ್ ಇರ್ತೀನಿ ಅಂತಂದೆ, ಬೇಡ ಟೈಮ್ ಇಲ್ಲ ಹೋಗೋಣ ಅಂತ ಕರ್ಕೊಂಡು ಹೋಗೋಕ್ಕೆ. ಈವ್ನಿಂಗ್ ಟೈಮ್ ಬಂದರೆ ನೋಡಿ, ಆಗಲೇ ನೈಟ್ ಆಗಿಬಿಟ್ಟಿದೆ. ಅವರೆಲ್ಲ ನಾನು ಈಗಲೇ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬಂದು ನಾನು ಮಾತ್ರ ಸಿಕ್ಕಾಪಟ್ಟೆ ಅತ್ತೆ, ಬಟ್ ಆ ಕ್ಲಿಪ್ ಮಾತ್ರ ನಿಮ್ಗೆ ತೋರ್ಸೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಪ್ರತಿಯೊಂದು ಹೆಣ್ಣು ಕೂಡ ತವ್ರ ಮನೆ ಇದ್ದ ಗಂಡ ಮನೆ ಹೋಗ್ಬೇಕು ಏನೋ ಒಂಥರ ಫೀಲ್ ಇರುತ್ತೆ. ನಾನು ನಿಮ್ಮ ನೋಡಿ ಡಿಸಪಾಯಿಂಟ್ ಕೊಡೋದಿಲ್ಲ. ಸೊ ನೋಡಿ ಫ್ಯಾಮಿಲಿ ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮ ಅಣ್ಣ ನಾಚ್ಕೊಂಡಿದ್ದಾರೆ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಗ್ಲೌಸ್ ಹಾಕತ್ತಿದ್ಯಾ ಪ್ರಾವ್? ಇವ್ರಿ ಫೋಟೋ ಶೂಟ್ ಆದ್ರೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್. ಸೌಂಡ್ ಮಾಡ್ತೀವಿ ಫ್ರೆಂಡ್ಸ್, ಇದು ನನ್ನ ಮಗ ಕೊಳತಲ್ಲ ಫ್ರೆಂಡ್ಸ್. ನಮ್ಮಣ್ಣ ತುಂಬಾ ನಾಚಿಕೆ ಫ್ರೆಂಡ್ಸ್, ಈಕೆ ಅಂತ ನೋಡಿ ನೋಡಿ. ನಮ್ಮ ಹಬ್ಬಿ ಇಲ್ಲಿ ಟೀ ಕುಡಿತಾ ಇದ್ದಾರೆ. ಪಪ್ಪಿ ಟೀ ಹೇಗಿದೆ? ನೀವು ನೋಡಿರ್ಬೋದು ಬ್ಲಾಗಲ್ಲಿ ಅಡುಗೆ ಪುಡಿನ ನಾವು ಮನೆಯಲ್ಲೇ ಮಾಡ್ಕೊಂಡಿದ್ವಿ. ಸೊ ಇವಾಗೆಲ್ಲ ಪಾನಿಗೆ ಏನೆಲ್ಲ ರೆಡಿ ಬೇಕು ರೆಡಿ ಮಾಡ್ಕೊಂಡಿದ್ವಿ. ಇವಾಗ ಅಮ್ಮ ಬಂದುಬಿಟ್ಟು ಎಲ್ಲರಿಗೆ ಪಾನ್ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಪಾಪ ಅವ್ರಿಗೂ ತುಂಬಾ ಫೀಲ್ ಆಗ್ತಿದೆ. ಅವರು ನಮ್ಮ ಹಸ್ಬೆಂಡ್ ಹತ್ರ ಹೇಳಿದ್ದು, ಇನ್ನೂ 1 ವೀಕ್ ಬಿಟ್ಟು ಕರ್ಕೊಂಡು ಹೋಗಿ ಅಂತಂದರು. ಬಟ್ ನಮ್ಮ ಹಸ್ಬೆಂಡು ಮಾತ್ರ ಒಪ್ತಾನೆ ಇಲ್ಲ, ಇಲ್ಲ ಕರ್ಕೊಂಡು ಹೋಗಿ ಹೋಗ್ತೀವಿ, ಅಲ್ಲಿ ಕೆಲಸ ಇದೆ ಅಂತ ಹೇಳಿದರು. ಹಾಗಾಗಿ ತುಂಬಾ ಪಾಪ ಅವ್ರಿಗೂ ಫೀಲ್ ಆಗ್ತಾ ಇದೆ. ಯಾರಿಗೆಲ್ಲ ತಂದೆ ತಾಯಿ ಫೀಲ್ ಆಗುತ್ತಲ್ವಾ, ಮಗಳು 1 ವೀಕು ಬಂದ ತಕ್ಷಣ ಹೋಗಿಬಿಟ್ರೆ ಅವ್ರಿಗೂ ಒಂಥರ ಮನಸ್ಸು ಫೀಲ್ ಆಗ್ತಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಅಳ್ತಾ ಇದ್ದೆ, ಬಟ್ ಆ ಕ್ಲಿಪ್ನ ನಾನು ಇದರಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಸೊ ಇವಾಗ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಫೀಲ್ ಆಗ್ತಿದೆ, ಅಳು ಬರ್ತಿದೆ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿಬಿಟ್ಟೆ, ಯಾಕಂದರೆ ಮಸ್ತ್ ಸಖತ್ತಾಗಿ ಎಂಜಾಯ್ ಮಾಡ್ತಿರ್ತೀವಿ ಅಲ್ವಾ ತವ್ರ ಮನೆಯಲ್ಲಿ. ಗಂಡನ ಮನೇಲಿ ಇರುತ್ತೆ ಏನಂದರೆ ಹೆಣ್ಮಕ್ಳಿಗೆ ತವ್ರ ಮನೇಲಿ ಎಷ್ಟು ದಿನ ಇದ್ರು ಕೂಡ ಬೋರ್ ಆಗೋದೇ ಇಲ್ಲ, ಇನ್ನೂ ಇರಬೇಕು ಅಂತ ಅನಿಸುತ್ತೆ. ಹೆಣ್ಮಕ್ಳಿಗೆ ಎಷ್ಟು ವರ್ಷ ಮದುವೆ ಆದರೂ ಕೂಡ ತವ್ರ ಮನೇದು ಒಂದು ಪ್ರೀತಿ ಸೆಳೆತ ಇದ್ದೇ ಇರುತ್ತೆ ಅಲ್ವಾ. ಮುದ್ದೇರಾದರೂ ಕೂಡ ಇನ್ನೂ ಪ್ರೀತಿ ಅದೇ ಇದ್ದೇ ಇರುತ್ತೆ. ಸೊ ಆ ಫೀಲಿಂಗ್ಸೇ ಬೇರೆ ಅಲ್ವಾ. ಹಾಗಾಗಿ ನಾವಿಲ್ಲಿ ಬಂದ ತಕ್ಷಣ ನಾವು ಮಾರನೇ ದಿನ ಏನು ಮಾಡಿದ್ವಿ ಅಂದರೆ ರಾಘವೇಂದ್ರ ಸ್ವಾಮಿಗೆ ದರ್ಶನ ಮಾಡೋಣ ಅಂತ ಮಂತ್ರಾಲಯಕ್ಕೆ ಎಲ್ಲರೂ ವಿಸಿಟ್ ಕೊಟ್ಟಿದ್ವಿ. ಎಲ್ಲ ದರ್ಶನ ಚೆನ್ನಾಗಾಯ್ತು ಅನ್ಬೋದು. ಹಾಗೆ ನಾವು ಛತ್ರದಲ್ಲೇ ನಾವು ಊಟ ಮಾಡೋಕ್ಕೆ ಹೋಗಿದ್ವಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಸ್ವಲ್ಪ ಇದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್.